ಪ್ರಭು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸೋದರ ಸೋದರಿಯರೇ ತಪಸ್ಸು ಕಾಲದಲ್ಲಿ ನಾವಿದ್ದೇವೆ ತಪಸ್ಸು ಕಾಲದ ಶುಕ್ರವಾರ ಇವತ್ತು ವಿಶೇಷವಾಗಿ ಪ್ರಾರ್ಥನೆ ಉಪವಾಸ ಪ್ರಾಯಶತ್ವವನ್ನು ಮಾಡ್ತಾ ಯೇಸುಸ್ವಾಮಿಯವರ ಪಾಡುಪೀಡೆಗಳನ್ನು ನೆನೆಸಿ ಧ್ಯಾನ ಮಾಡುವಂಥ ದಿವಸ ಶುಕ್ ಈ ತಪಸ್ಸು ಕಾಲದ ಶುಕ್ರವಾರ ಈ ಸಂದರ್ಭದಲ್ಲಿ ಕತೋಲಿಕ ಧರ್ಮಸಭೆಯ ಸದಸ್ಯರಾದ ನಾವು ಹಾಗೂ ನ್ಯಾಯಜವಾದ ಆಧ್ಯಾತ್ಮಿಕ ಜೀವನದಲ್ಲಿ ಸಂತೋಷವನ್ನು ಪಡುವ ಆಧ್ಯಾತ್ಮಿಕ ಜೀವನವನ್ನು ಸಾಗಿಸಲು ಇಷ್ಟಪಡುವ ನಮಗೆ ಈ ತಪಸ್ಸು ಕಾಲದಿಂದ ಏನು ಪ್ರಯೋಜನ ಯಾಕಾಗಿ ತಪಸ್ಸು ಕಾಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅದರ ಕುರಿತಾಗಿ ನಿಮ್ಮನ್ನು ಅಭಿಸಂಧನೆ ಮಾಡಲು ಪಡ್ತಾ ಇದ್ದೇನೆ ಪ್ರಿಯರೇ ನಾವೆಲ್ಲರೂ ಈ ಲೋಕದಲ್ಲಿ ಪರಿಶುದ್ಧರಾಗಿ ಜೀವಿಸಬೇಕು ಆಮೇಲೆ ದೇವರ ಸನ್ನಿಧಾನಕ್ಕೆ ಒಯ್ಯಲ್ಪಡಬೇಕು ಎಂಬುದು ದೇವರ ಇಚ್ಛೆ ಸನ್ಮಾರ್ಗವನ್ನು ರಕ್ಷಣೆಯ ಮಾರ್ಗವನ್ನು ತೋರಿಸಿಕೊಡಲು ಪ್ರಭು ಯೇಸುಕ್ರಸ್ತರು ಈ ಲೋಕಕ್ಕೆ ಬಂದರು ಅವರ ವಾಕ್ಯವನ್ನು ಆಲಿಸಿ ಪರಿಶುದ್ಧವಾಗಿ ನಾವು ಜೀವಿಸಬೇಕು ಸಂತಪೇತ್ರನು ಬರೆದ ಒಂದನೆಯ ಪತ್ರಿಕೆ ಒಂದನೇ ಅಧ್ಯಾಯ ಹದಿನೈದನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ ನಿಮ್ಮನ್ನು ಕರೆದವನು ಪರಿಶುದ್ಧನಾಗಿ ಇರುವಂತೆ ನೀವು ಕೂಡ ಎಲ್ಲ ಕಾರ್ಯಗಳಲ್ಲೂ ಪರಿಶುದ್ಧರಾಗಿರಿ ನಿಮ್ಮನ್ನು ಕರೆದವನು ನಮ್ಮನ್ನು ಕರೆದವನು ಯೇಸು ಸ್ವಾಮಿಯವರು ಅವರು ಪರಮ ಪರಿಶುದ್ಧರಾಗಿದ್ದರು ಅವರಂತೆ ನಾವು ಪರಿಶುದ್ಧರಾಗಿರಬೇಕು ಹಳೆ ಒಡಂಬಡಿಕೆಯಲ್ಲಿ ಕಾಂಡ ಪುಸ್ತಕ ಹತ್ತೊಂಬತ್ತನೇ ಅಧ್ಯಾಯ ಒಂದು ಎರಡು ವಾಕ್ಯಗಳನ್ನು ಓದುತ್ತೇವೆ ನೀವು ಪರಿಶುದ್ಧರಾಗಿರಿ ದೇವರು ಪರಿಶುದ್ಧರಾಗಿರುವಂತೆ ನೀವು ಪರಿಶುದ್ಧರಾಗಿರಿ ಎಂದು ಹೇಳ್ತಾರೆ ಸಂತ ಮತ ಬರೆದ ಶುಭವಾರ್ತೆ ಐದನೇ ಅಧ್ಯಾಯ ನಲವತ್ತ ಎಂಟನೇ ವಾಕ್ಯದಲ್ಲಿ ಹೀಗೆ ಯೇಸು ಸ್ವಾಮಿಯವರು ಹೇಳ್ತಾರೆ ನಿಮ್ಮ ಸ್ವರ್ಗದಲ್ಲಿರುವ ಪಿತನು ಪರಿಪೂರ್ಣರಾಗಿರುವಂತೆ ನೀವು ಪರಿಪೂರ್ಣರಾಗಿರಿ ಅಂದರೆ ನಾವೆಲ್ಲರೂ ಪರಿಪೂರ್ಣರಾಗಿರಬೇಕು ಪರಿಶುದ್ಧರಾಗಿರಬೇಕು ಎಂಬುದು ದೇವರ ಆಸೆ ಆದ್ದರಿಂದ ನಾವು ಸದಾಕಾಲ ಪರಿಶುದ್ಧರಾಗಿ ಜೀವಿಸಬೇಕು ಇದು ನಮ್ಮ ಆಸೆಯೂ ಹೌದು ಆದರೆ ಈ ಲೋಕದಲ್ಲಿ ಜೀವಿಸ್ತಿರುವಾಗ ಪರಿಶುದ್ಧವಾದ ನಮ್ಮ ಜೀವನಕ್ಕೆ ಅಡ್ಡಿಯೊಡ್ಡುವಂತಹ ಶತ್ರುಗಳಿವೆ ತಿಳಿದವರು ವಿದ್ವಾಂಸರು ಹೇಳ್ತಾ ಹೇಳ್ತಾರೆ ವಿಶೇಷವಾಗಿ ಮೂರು ಪ್ರಧಾನ ಶತ್ರುಗಳು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ವಿರುದ್ಧವಾಗಿದೆ ನಮ್ಮ ಪರಿಶುದ್ಧ ಜೀವನಕ್ಕೆ ಅಡ್ಡಿಯನ್ನುಂಟು ಮಾಡುತ್ತವೆ ಒಂದು ಲೋಕ ಎರಡು ಸೈತಾನ ಮೂರು ಶರೀರ ಲೋಕ ಸೈತಾನ ಮತ್ತು ನಮ್ಮ ಶರೀರ ಲೋಕ ಅಂತ ಹೇಳುವಾಗ ಜಗತ್ತು ಹೇಳುವಾಗ ನಾವು ಅದರ ಕುರಿತು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಲೋಕ ಅಂತ ಹೇಳುವಾಗ ಸಂತ ಯೋವಾನನು ಏನು ಅರ್ಥ ಮಾಡಿಕೊಳ್ತಾನೆ ಅಂತ ಅಂದರೆ ಪಾಪಕ್ಕೆ ಅಧೀನವಾದ ಲೋಕ ಪಿಶಾಚಿಯ ಅಧೀನದಲ್ಲಿರುವ ಲೋಕ ಬೈಬಲ್ನಲ್ಲಿ ಲೋಕ ಅಂತ ಹೇಳುವಾಗ ಮೂರು ಥರದ ಲೋಕಗಳಿವೆ ಒಂದು ಲೋಕ ನಾವು ಆದಿಕಾಂಡದಲ್ಲಿ ಓದುತ್ತೇವೆ ದೇವರು ಸೃಷ್ಟಿ ಮಾಡಿದಂಥ ಈ ಪ್ರಪಂಚ ಅದು ಹೇಗಿದೆ ನೋಡುವ ಸುಂದರವಾಗಿತ್ತು ಬಹಳಷ್ಟು ಒಳ್ಳೆದಾಗಿತ್ತು ವೆರಿ ಗುಡ್ ದೇವರು ಸೃಷ್ಟಿ ಮಾಡಿದ ಪ್ರಪಂಚವೂ ಲೋಕವು ಒಳ್ಳೆದಾಗಿದೆ ಅದರ ಕುರಿತು ಅಲ್ಲೆಲ್ಲಿ ಹೇಳೋದು ಎರಡನೇ ಥರದ ಲೋಕ ಲೋಕ ಅಂತ ಹೇಳಿದರೆ ಯೇಸು ಸ್ವಾಮಿಯವರು ತನ್ನ ಪವಿತ್ರ ರಕ್ತವನ್ನು ಸುರಿಸಿ ರಕ್ತವನ್ನು ಬೆಲೆಯಾಗಿ ಕೊಟ್ಟು ತತ್ತಂತ ರಕ್ಷಿಸಿದಂಥ ಈ ಲೋಕ ಅದು ಸುಂದರವಾಗಿದೆ ಒಳ್ಳೆಯದಾಗಿದೆ ಈ ಎರಡು ಲೋಕವಲ್ಲ ಮೂರನೇ ಲೋಕ ಅಂತ ಹೇಳಿದ್ರೆ ಪಿಶಾಸಿಯ ಅಧೀನಕ್ಕೆ ಆಡಳಿತಕ್ಕೆ ಒಳಗಾದಂಥ ಲೋಕ ಒಂದು ಯೌವನ ಐದನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯದಲ್ಲಿ ನಾವು ಓದುತ್ತೇವೆ ಈ ಲೋಕವು ಸೈತಾನನ ಹಿಡಿತಕ್ಕೆ ಒಳಗಾಗಿದೆ ಅಧೀನಕ್ಕೆ ಒಳಗಾಗಿದೆ ಸೈತಾನ್ನ ಅಧೀನಕ್ಕೆ ಒಳಗಾಗಿ ಪಾಪಗ್ರಸ್ತವಾದಂಥ ಶಾಪಗ್ರಸ್ತವಾದಂಥ ಕೆಡುಕಿನ ಲೋಕ ಪಾಪದ ಲೋಕ ಕೆಡುಕನ್ನು ಮಾಡುವಂಥ ಲೋಕ ಹೊಲಸ ಹೊಲಸು ಕೆಲಸವನ್ನು ಮಾಡುವಂಥ ಕೀಳಾದಂಥ ಲೋಕ ಅಂತ ವ್ಯಕ್ತಿಗಳಿದ್ದಾರೆ ಮನುಷ್ಯರಿದ್ದಾರೆ ಪಾಪದಲ್ಲಿದ್ದಾರೆ ಪಾಪದಲ್ಲಿ ಬೆಳೆಸುವರಿದ್ದಾರೆ ಪ್ರಲೋಭನೆಗಳನ್ನು ಕೊಡುವರಿದ್ದಾರೆ ಕೆಟ್ಟ ಮಾತುಗಳನ್ನು ಆಡುವವರು ಕೆಟ್ಟ ಕೆಲಸಗಳನ್ನು ಮಾಡುವವರು ಕೆಟ್ಟ ಯೋಚನೆ ಮಾಡುವವರು ಅದು ಅಂಥ ಪಾಪಗ್ರಸ್ತವಾದಂಥ ಲೋಕ ಈ ಪಾಪಗ್ರಸ್ತವಾದಂಥ ಲೋಕ ಅಂದರೆ ಬೇರೆ ಬೇರೆ ಥರದ ಪ್ರಲೋಭನೆಗಳನ್ನು ಒಡ್ಡಿ ಹಾದಿಯಲ್ಲಿ ಏವಳನ್ನು ಪ್ರಲೋಭನೆಗೆ ಒಳಪಡಿಸಿದಂಥ ಆ ಪಿಶಾಚಿ ಹಾವು ಇದೆಯಲ್ಲ ಇವತ್ತು ಇದೆ ಕೆಟ್ಟ ಕೆಲಸಗಳನ್ನು ಮಾಡಿ ಕೆಟ್ಟ ಪುಸ್ತಕಗಳನ್ನು ಓದಿ ಕೆಟ್ಟ ಮೊಬೈಲನ್ನು ನೋಡಿ ಕೆಟ್ಟ ಚಿತ್ರಗಳನ್ನು ನೋಡಿ ಕೆಟ್ಟ ಕೆಟ್ಟ ಕಾರ್ಯಗಳನ್ನು ನೋಡಿ ಕೆಟ್ಟ ಯೋಚನೆಗಳನ್ನು ಮಾಡಿ ಮನುಷ್ಯರನ್ನು ಹಾಳು ಬಿಡುವಂಥದ್ದು ಅದನ್ನು ಸಕ್ಕರೆಯ ಹೊದಿಕೆಯಂದು ಕೊಡ್ತಾರೆ ಎಂದು ತೊಳಿಸಿಕೊಂಡು ಕೊಡ್ತಾರೆ ಯುವಕರನ್ನು ವಿಶೇಷವಾಗಿ ಯುವತಿಯರನ್ನು ವಿಶೇಷವಾಗಿ ಜನರನ್ನು ಕೆಟ್ಟ ಕಡೆ ಹೋಗುವ ಪ್ರಲೋಭನೆಗಳು ಒಡ್ಡುವಂಥ ಲೋಕ ಇದೆ ಅಂಥ ಲೋಕ ಹಾಗಿರುವಾಗ ಪಾಪಕ್ಕೆ ಅಧೀನವಾದ ಲೋಕ ನಮ್ಮನ್ನು ಯಾವಾಗಲೂ ದ್ವೇಷಿಸುವ ನಮ್ಮನ್ನು ಹಾಳಗಡುವಲ್ಲಿ ಇಷ್ಟಪಡುವಂಥ ಕೊಲೆಗಾರನಾದ ಸುಳ್ಳುಗಾರನಾದ ವ್ಯಭಿಚಾರಿಯಾದ ಸೈತಾನ ಸೈತಾನನ ಸ್ವಭಾವೇ ಆಗಿ ಅವನು ಯಾವಾಗಲೂ ಪಾಪ ಮಾಡುವ ಮಾಡುವವನು ಕೊಲೆ ಮಾಡುವವನು ಜಗಳ ಮಾಡುವವನು ವಿದ್ವೇಷ ಮಾಡುವವನು ವಿಭಿನ್ನತೆಯನ್ನು ಮಾಡುವವನು ಬೇರೆ ಬೇರೆ ಏನು ಕೆಟ್ಟದಲ್ಲಿದೆ ಅದನ್ನೆಲ್ಲ ಮಾಡುವವನು ಸೈತಾನ ನಮ್ಮನ್ನು ಹೇಗಾದರೂ ದಾರಿ ತಪ್ಪಿಸಬೇಕು ದೇವರ ದೇವರ ಕಡೆಗೆ ಹೋಗಬಾರದು ಎಂದು ಅನಿಸಿಕೊಂಡಿರುವ ಸೈತಾನ ಮೂರನೆಯದು ನಮ್ಮ ಶರೀರ ನಮ್ಮ ಶರೀರ ಸಹ ನಮ್ಮನ್ನು ಕೆಲವೊಮ್ಮೆ ಪ್ರಲೋಭಿಸ್ ಪ್ರಲೋಭನೆಗೆ ಒಳಪಡಿಸ್ತದೆ ಒಳ್ಳೆಯದು ಮಾಡಲಿಕ್ಕೆ ನಮಗೆ ಆಸೆ ಒಳ್ಳೆಯದು ಯೋಚನೆ ಮಾಡಲಿಕ್ಕೆ ಆಸೆ ಒಳ್ಳೆಯದು ಹೇಳಲಿಕ್ಕೆ ಆಸೆ ಒಳ್ಳೆಯದು ನೋಡಲಿಕ್ಕೆ ಆಸೆ ಆದರೆ ಕೆಲವೊಮ್ಮೆ ಏನಾಗ್ತದೆ ನಮ್ಮ ಶರೀರವೇ ಅದಕ್ಕೆ ವಿರುದ್ಧವಾಗಿ ನಮಗೆ ನಿಲ್ತದೆ ನಾನು ಹೇಳುವಾಗ ನೀವು ಇದನ್ನು ಒಪ್ತೀರ ಇಲ್ವಾ ನನಗೆ ಗೊತ್ತಿಲ್ಲ ಅದನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನೋಡಿ ನಿಮಗೆ ಯಾರಿಗಾದರೂ ಸುಳ್ಳು ಹೇಳಲಿಕ್ಕೆ ಮನಸ್ಸುಂಟ ಸುಳ್ಳು ಹೇಳಲಿಕ್ಕೆ ಮನಸ್ಸಿಲ್ಲ ಸುಳ್ಳು ಹೇಳೋದು ಪಾಪ ಅಂತ ಗೊತ್ತುಂಟಲ್ಲ ಹೌದು ಸುಳ್ಳು ಹೇಳಬಾರ್ದು ಅಂತ ಮನಸ್ಸುಂಟಲ್ಲ ಹೌದು ಆದರೆ ಸುಳ್ಳು ಹೇಳಿದ್ದೀರಾ ಕೆಟ್ಟ ಯೋಚನೆ ಮಾಡಬಾರ್ದು ಅಂತ ನಿಮ್ಗೆ ಗೊತ್ತಿದೆ ಕೆಟ್ಟ ಯೋಚನೆ ತಪ್ಪು ಅಂತ ನಿಮ್ಗೆ ಗೊತ್ತಿದೆ ಕೊಟ್ಟ ಕೆಟ್ಟ ಯೋಚನೆ ಮಾಡಬಾರದು ಅಂತ ಆಸೆಯೂ ಇದೆ ಕೆಟ್ಟ ಯೋಚನೆ ಮಾಡಿದ್ದೀರಾ ಕೆಟ್ಟ ಮಾತು ಹೇಳಬಾರದು ಎಂದು ಮನಸ್ಸಿದೆ ಕೆಟ್ಟ ಮಾಡು ಹೇಳಿದ ಪಾಪ ಅಂದರೆ ನಮ್ಗೆ ಗೊತ್ತಿದೆ ಕೆಟ್ಟ ಮಾತು ಆಡಬಾರದು ನಮಗೆ ನಿಮ್ಮ ಮನಸ್ಸಿದೆ ಕೆಟ್ಟ ಮಾತು ಹಾಡಿದ್ದೀರಾ ಈ ರೀತಿಯಲ್ಲಿ ಮೊನ್ನೆ ನಾವು ಪರಿಶೀಲಿಸಿ ನೋಡುವಾಗ ನಮ್ಮಲ್ಲಿ ಶ ನಮ್ಮಲ್ಲಿ ಕೆಡುಕಿನ ಒಂದು ಅಂಶ ಇದೆ ಶಾರೀರಿಕವಾದಂಥ ಪ್ರಲೋಭನೆಗಳು ಶಾರೀರಿಕವಾದಂಥ ಕೆಲವು ಪ್ರಭಾವ ಇರುವಂಥ ಕಾರ್ಯಗಳು ನಮ್ಮಲ್ಲೇ ಇದೆ ಆದ್ದರಿಂದ ಶರೀರ ಕೂಡ ಸಹ ನಮ್ಮ ಶತ್ರುವಾಗ್ತದೆ ಲೋಕ ಸೈತಾನ ಮತ್ತು ಶರೀರ ತ್ರಿವಿಧ ಶಕ್ತಿಗಳು ಆಧ್ಯಾತ್ಮಿಕ ಜೀವನಕ್ಕೆ ನಮ್ಮ ನಿರಂತರವಾದ ಶತ್ರುಗಳು ಇದರಿಂದ ನಾವು ಮುಕ್ತಿ ಪಡಿಬೇಕು ಇದನ್ನು ಸೋಲಿಸಬೇಕು ಲೋಕವನ್ನು ಸೋಲಿಸಬೇಕು ಸೈತಾನನ್ನು ಸೋಲಿಸಬೇಕು ಶರೀರವನ್ನು ಸೋಲಿಸಬೇಕು ಇದಕ್ಕೆ ಹಾದಿ ಯಾವುದು ಮಾರ್ಗ ಯಾವುದು ವಾಟ್ ಆರ್ ದ ಮೀನ್ಸ್ ಟು ಡಿಫೀಟ್ ದ ತ್ರೀಫೋಲ್ಡ್ ಎನಿಮೀಸ್ ವರ್ಲ್ಡ್ ಸೈಟನ್ ಆ್ಯಂಡ್ ಬಾಡಿ ಏನು ತ್ರೀಫೋಲ್ಡ್ ಮೀನ್ಸ್ ತ್ರೀ ಫೋಲ್ಡ್ ಸತ್ರುಗಳನ್ನು ಸೋಲಿಸುವಂಥ ಮೀನ್ಸ್ ಯಾವುದು ಮಾರ್ಗ ಯಾವುದು ಆಧ್ಯಾತ್ಮಿಕ ಗುರುಗಳು ಧರ್ಮಸಭೆ ನಮಗೆ ಬೋಧಿಸಿಕೊಡ್ತದೆ ಪ್ರಾರ್ಥನೆ ಉಪವಾಸ ಮತ್ತು ದಾನ ಧರ್ಮ ಪ್ರಾರ್ಥನೆ ಉಪವಾಸ ಮತ್ತು ದಾನ ಧರ್ಮ ಆದ್ದರಿಂದ ಅದಕ್ಕಾಗಿ ವರ್ಷವಿಡೀ ನಾವು ಕೆಲಸ ಮಾಡ್ತಿರುವಾಗ ಜೀವಿಸ್ತಿರುವಾಗ ಈ ಪಾಸ್ಕದ ಕಾಲದಲ್ಲಿ ತಪಸ್ಸು ಕಾಲದಲ್ಲಿ ನಲವತ್ತು ದಿವಸ ನೀವು ವಿಶೇಷವಾದ ಪ್ರಾರ್ಥನೆ ಮಾಡಬೇಕು ವಿಶೇಷವಾದ ರೀತಿಯಲ್ಲಿ ಚರಿಗಳನ್ನು ತಪಸ್ಸು ಕಾರ್ಯಗಳನ್ನು ಮಾಡಬೇಕು ವಿಶೇಷವಾಗಿ ದಾನ ಧರ್ಮವನ್ನು ಮಾಡಬೇಕು ಪ್ರಾರ್ಥನೆಯಿಂದ ಉಪವಾಸದಿಂದ ಪ್ರಾಶ್ಚಿತ ಕಾರ್ಯಗಳಿಂದ ಹಾಗೂ ದಾನ ಧರ್ಮದಿಂದ ಈ ತ್ರಿವಿಧ ಶತ್ರುಗಳನ್ನು ಪರಾಭವಗೊಳಿಸಿ ದೇವರ ಆತ್ಮಕ್ಕೆ ಅನುಗುಣವಾದಂಥ ಶುದ್ಧವಾದಂಥ ಜೀವನವನ್ನು ಸಾಗಿಸಬೇಕು ಎಂಬುದು ದೇವರ ಆಸೆಯಾಗಿದೆ ಧರ್ಮಸಭೆಯ ಆಸೆಯಾಗಿದೆ ಪ್ರಿಯರೇ ತಪಸ್ಸು ಕಾಲ ಅಂತ ಹೇಳುವಾಗ ಮನಸ್ಸಿಗೆ ಪಕ್ಕನೆ ಬರುವಂಥದ್ದು ಮಾಂಸವನ್ನು ತಿನ್ನುದು ಬಿಡುವುದು ಮೀನು ಮಾಂತ ಮಾಂಸವನ್ನು ತಿನ್ನುವುದು ಬೇಡ ಎಂದು ಹೇಳ್ತಾರೆ ಹೌದು ಮಾಂಸವನ್ನು ತ್ಯಜಿಸು ತ್ಯಾಗ ಮಾಡುವುದು ಆಹಾರದಲ್ಲಿ ನಿಯಂತ್ರಣವನ್ನು ತರುವುದು ಈ ತಪಸ್ಸಿನ ಒಂದು ಭಾಗವಾಗಿದೆ ಆದರೆ ಕೇವಲ ಮೀನು ಮಾಂಸವನ್ನು ಮಾತ್ರ ತಿನ್ನದೇ ಇದ್ದು ಬೇರೆ ಕೆಟ್ಟ ಕಾರ್ಯಗಳನ್ನು ಮಾಡಿದರೆ ತಪಸ್ಸಾಗುವುದಿಲ್ಲ ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಏನನ್ನು ನಾವು ಯೋಚಿಸಬೇಕಂದ್ರೆ ನಮ್ಮ ಆತ್ಮವು ಪವಿತ್ರವಾಗಲಿಕ್ಕೆ ಏನು ಏನು ಕಾರ್ಯಗಳು ಬೇಕು ಅಲ್ಲ ನಾವು ಈ ನಲವತ್ತು ದಿವಸಗಳನ್ನು ಉಪವಾಸದ ಕಾಲವಾಗಿ ಕಳೆದು ನಲವತ್ತೊಂದನೇ ದಿವಸ ಇಷ್ಟರ ಇಷ್ಟರನ್ನು ನಾವು ಏನು ಆಚರಿಸುವಾಗ ಸೆಲೆಬ್ರೇಟ್ ಮಾಡುವಾಗ ಈ ತಪಸ್ಕಾಲದ ನಂತರ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗಬೇಕು ನಾವು ಹೊಸತನವನ್ನು ಸ್ವೀಕರಿಸಬೇಕು ಈ ನಲವತ್ತು ದಿವಸಗಳ ನಂತರ ಹಿಂದೆ ಇದ್ದದಕ್ಕಿಂತ ಸ್ವಲ್ಪವಾದರೂ ಉನ್ನತವಾದ ಸ್ವಲ್ಪವಾದರೂ ಒಳ್ಳೆಯದಾದ ಜೀವನವನ್ನು ಸಾಗಿಸಬೇಕು ಜೀವನದಲ್ಲಿ ನಮ್ಮ ಸ್ವಭಾವದಲ್ಲಿ ಪರಿವರ್ತನೆಯಾಗಿ ಹೊಸತನ್ನು ನಾವು ಸ್ವೀಕರಿಸಬೇಕು ಸರಿಯಾದ ಉಪವಾಸ ಹೇಗಿರಬೇಕು ಎಂಬುದನ್ನು ಪವಿತ್ರ ಗ್ರಂಥದಲ್ಲಿ ಬರೆ ಬರೆದಿದೆ ಎಸೆಯ ಪ್ರವಾದಿಯ ಪುಸ್ತಕ ಐವತ್ತ ಎಂಟನೇ ಅಧ್ಯಾಯದಲ್ಲಿ ನಾವು ಹೀಗೆ ಓದುತ್ತೇವೆ ನಾವು ಉಪವಾಸ ಮಾಡಿದ್ದೇವೆ ನೀನು ಏಕೆ ಕಡ ಕಟಾಚಿಸುವುದಿಲ್ಲ ನಮ್ಮನ್ನು ನಾವೇ ತಗ್ಗಿಸಿಕೊಂಡಿದ್ದೇವೆ ನೀನು ಗಮನಿಸದೆ ಇರುವುದೇಕೆ ಎಂದುಕೊಳ್ಳುತ್ತೀರಿ ನಿಮ್ಮ ಉಪ ಉಪವಾಸದ ಪರಿಣಾಮಗಳು ಇಷ್ಟೇ ವ್ಯಾಜ್ಯ ಕಲಹ ಗುದ್ದಾಟ ಇಲ್ಲಿಯವರೆಗೆ ನೀವು ಮಾಡಿದಂತೆ ಉಪವಾಸ ಮಾಡಿದರೆ ನಿಮ್ಮ ಪ್ರಾರ್ಥನೆಯು ಪರಲೋಕವನ್ನು ಮುಟ್ಟುವುದಿಲ್ಲ ಸ್ವಾರ್ಥ ನಿಗ್ರಹಕ್ಕಾಗಿ ನಾನು ನೇಮಿಸಿದ ಉಪವಾಸದ ದಿನವೂ ಇಂಥದೋ ಒಬ್ಬನು ಜೊಂಡಿನಂತೆ ತಲೆಯನ್ನು ಬಗ್ಗಿಸಿಕೊಳ್ಳುವುದು ಗೋಣಿತಟ್ಟನ್ನು ಒಟ್ಟುಕೊಳ್ಳುವುದು ಬೂದಿಯ ಗುಂಡಿಯಲ್ಲಿ ಕುಳಿತುಕೊಳ್ಳುವುದು ಇವು ನನಗೆ ಮೆಚ್ಚುಗೆ ಆಗುವ ಉಪವಾಸ ಎನ್ನುತ್ತೀರೋ ನಾನು ಹೇಳುವುದನ್ನು ಕೇಳಿ ಅನ್ಯಾಯದ ಬಂಧನಗಳನ್ನು ಬಿಚ್ಚುವುದು ಭಾರವಾದ ನೊಗದ ಕಣಿಗಳನ್ನು ಕಳಚುವುದು ಜರ್ಜರಿತರ ಆದವರನ್ನು ಬಿಡುಗಡೆ ಮಾಡುವುದು ಹಸಿದವರಿಗೆ ಅನ್ನ ಹಾಕುವುದು ನೆಲೆಯಿಲ್ಲದೆ ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು ಬೆತ್ತನೆಯಾದವರನ್ನು ಕಂಡಾಗ ಅವನಿಗೆ ಬಟ್ಟೆ ಹೊದಿಸುವುದು ನಿನ್ನ ರಕ್ತ ಸಂಬಂಧಿಕರಿಂದ ಮುಖ ಮರೆ ಮಾಡಿಕೊಳ್ಳದೇ ಇರುವುದು ಅದೇ ಅಲ್ಲವೇ ನನಗೆ ಇಷ್ಟಕರವಾದ ಉಪವಾಸ ಇದನ್ನು ಆಚರಿಸುವಾಗ ನೀವು ಉದಯ ಕಾಲದ ಸೂರ್ಯನಂತೆ ಪ್ರಜ್ವಲಿಸುವಿರಿ ಆರೋಗ್ಯ ಭಾಗ್ಯವು ನಿಮಗೆ ಬೇಗನೆ ದೊರಕುವುದು ನಿಮ್ಮ ಸದಾಚಾರವೇ ನಿಮಗೆ ಮುಂಬಲವಾಗಿ ನಡೆಸುವುದು ಸರ್ವೇಶ್ವರ ಸ್ವಾಮಿಯ ಮಹಿಮೆಯು ನಿಮಗೆ ಹಿಂಬಲವಾಗಿ ಇರುವುದು ಆಗ ನೀವು ಪ್ರಾರ್ಥಿಸಿದರೆ ಆ ಸ್ವಾಮಿ ನಿಮಗೆ ಉತ್ತರಿಸುವರು ಮರೆಯಟ್ಟು ಕರೆದರೆ ಈಗ ಆರಿಸುತ್ತೇನೆ ಎನ್ನುವರು ನೀವು ದಬ್ಬಾಳಿಕೆ ನಡೆಸುವುದನ್ನು ಇತರರನ್ನು ದರೆಯುವುದನ್ನು ಕೇಡನ್ನು ನುಡಿಯುವುದಕ್ಕೂ ನಿಮ್ಮ ನಡುವೆಯಿಂದ ತೊಲಗಿಸಿದರೆ ಹಾಗೂ ಹಸಿದವರಿಗೆ ಜೀವನಾಂಶವನ್ನು ಬಡವರಿಗೆ ಅಗತ್ಯವಾದುದನ್ನು ನೀಡಿದರೆ ನಿಮ್ಮ ಜ್ಯೋತಿ ಕತ್ತಲಲ್ಲಿ ಬೆಳಗುವುದು ಅಂಧಕಾರ ನೀಗಿ ಮಧ್ಯಾಹ್ನವಾಗುವುದು ಸರ್ವೇಶ್ವರ ಸ್ವಾಮಿ ನಿಮ್ಮನ್ನು ನಿರಂತರವಾಗಿ ಮುನ್ನಡೆಸುವರು ಮರುಭೂಮಿಯಲ್ಲೂ ನಿಮಗೆ ಮನತೃಪ್ತಿಯನ್ನು ನೀಡುವರು ನಿಮ್ಮ ಎಲುಬುಗಳನ್ನು ಬಲಪಡಿಸುವರು ನೀರೆರೆದ ತೋಟದಂತೆಯೂ ಬತ್ತಿ ಹೋಗದ ಬುಗ್ಗೆಯಂತೆಯೂ ನೀವು ಇರುವಿರಿ ಪುರಾತನ ಕಾಲದ ಪಾಲ್ ಪಾಳು ಬಿದ್ದ ಮನೆಗಳನ್ನು ನಿಮ್ಮವರು ಮರಳಿ ಕಟ್ಟುವರು ತಲತಲಾಂತರಗಳಿಂದ ಪಾಳು ಬಿದ್ದಿರುವ ತಳಹದಿಗಳ ಮೇಲೆ ಕಟ್ಟಡಗಳನ್ನು ನೀವು ನಿರ್ಮಿಸುವಿರಿ ಬಿದ್ದ ಗೋಡೆಯನ್ನು ಎಬ್ಬಿಸಿದ ರಾಷ್ಟ್ರ ಹಳೆಯ ದಾರಿಗಳನ್ನು ಸರಾಗ ಮಾಡಿದ ರಾಷ್ಟ್ರ ಎಂಬ ಬಿರುದು ನಿಮಗೆ ಬರುವುದು ಪ್ರಿಯರೇ ನೋಡಿ ಉಪವಾಸ ಮಾಡುವುದು ಅಂತ ಹೇಳಿದರೆ ಕೇವಲ ಅನ್ನಪಾನಗಳನ್ನು ತ್ಯಜಿಸುವುದು ಮಾತ್ರವಲ್ಲ ನಮ್ಮ ಜೀವನದಲ್ಲಿ ಧರ್ಮವನ್ನು ಆಚರಿಸಬೇಕು ಇತರರಿಗೆ ಉಪಕಾರವನ್ನು ಮಾಡಬೇಕು ನ್ಯಾಯವನ್ನು ಮಾಡಬೇಕು ಒಳಿತನ್ನು ಮಾಡಬೇಕು ಪ್ರೋತ್ಸಾಹನೆಯ ಮಾತುಗಳನ್ನು ಹೇಳಬೇಕು ದೇವರನ್ನು ಸ್ತುತಿಸಬೇಕು ದೇವರನ್ನು ಹೊಗಳಬೇಕು ಅವರ ಆಜ್ಞೆಯನ್ನು ಪಾಲಿಸಿ ನಾವು ಸದಾ ಜೀವಿಸಬೇಕು ಆಗ ಈ ಉಪವಾಸದಿಂದ ದೇವರು ಏನು ಇಚ್ಛೆಪಡ್ತಾರೋ ಅದು ನಮ್ಮಿಂದ ಹೊರಬರುತ್ತದೆ ಪ್ರೇರೇ ಇತರರನ್ನು ತೋರಿಸೋದಕ್ಕಾಗಿ ಇತರರ ಮುಂದೆ ನಾವು ಬೇರೆ ಬೇರೆ ಥರದ ಸತ್ಕಾರ್ಯಗಳನ್ನು ಮಾಡಿದರೆ ಅದರಿಂದ ಪ್ರಯೋಜನ ಇಲ್ಲ ನಮ್ಮ ಅಂತರಂಗದಿಂದ ಬರಬೇಕು ಅಂತರಂಗ ಶುದ್ಧಿ ಆಗಬೇಕು ನಾವು ಕೆಲವೊಮ್ಮೆ ಬಹಿರಂಗವಾಗಿ ಶುದ್ಧಿಗೊಳಿಸಿ ಒಳ್ಳೆಯ ಉಡುಪನ್ನು ತೊಟ್ಟು ಒಳ್ಳೆಯ ಪೌಡ್ರಲ್ಲಿ ಹಾಕಿ ಸ್ನೋ ಹಾಕಿ ಸೆಂಟ್ ಹಾಕಿ ಅಥವಾ ಬೇರೆ ಬೇರೆ ಥರದ ಕೆಲಸಗಳನ್ನು ಮಾಡಿ ನಡಿಬಹುದು ಅಥವಾ ಇತರರಿಗೆ ತೋರ್ಪಡಿಸುವಂತೆ ನಾವು ಸತ್ಕಾರ್ಯಗಳನ್ನು ಮಾಡುತ್ತೇವೆ ಎಂಬ ಒಂದು ಪ್ರತೀತಿಯನ್ನು ಸೃಷ್ಟಿ ಮಾಡಬಹುದು ಅದರಿಂದ ಏನು ಪ್ರಯೋಜನವಿಲ್ಲ ಅಂತರಂಗ ಶುದ್ಧಿವಾಗಬೇಕು ಅದು ಬಹಿರಂಗವಾಗಿ ಶುದ್ಧಿಯಾಗ್ತದೆ ನಾವು ಪ್ರಾಮಾಣಿಕವಾಗಿ ಜೀವಿಸಬೇಕು ನಮ್ಮ ನಾಲಗಿಂದ ಬರುವಂಥ ಮಾತುಗಳು ನಮ್ಮ ಹೃದಯದಿಂದಲೇ ಬರಬೇಕು ಹಾಗೆ ಶುದ್ಧವಾಗಿರಬೇಕು ಆದ್ದರಿಂದ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ ತಪಸ್ಸು ಕಾಲದಲ್ಲಿ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎರಡೂ ನಮಗೆ ಬೇಕಾಗ್ತದೆ ಅಂತರಂಗ ಶುದ್ಧಿ ಆಗಬೇಕಿದ್ರೆ ನಮ್ಮ ಅಂತರಂಗದಲ್ಲಿ ಒಳ್ಳೆಯದನ್ನು ನಾವು ತುಂಬಿಸಬೇಕು ಒಳ್ಳೆಯದನ್ನು ತುಂಬಿಸಬೇಕು ನಮ್ಮ ಹೃದಯದ ತುಂಬಿರುವ ಹೃದಯ ತುಂಬಿರುವಾಗ ಅದರಿಂದಲೇ ನಾ ಮಾತುಗಳು ಹೊರಗೆ ಬರುತ್ತದೆ ಆ ಮಾತುಗಳು ಒಳ್ಳೆಯದಾಗಿರಬೇಕಿದ್ರೆ ಹೃದಯದಲ್ಲಿ ಒಳ್ಳೆಯದಿರಬೇಕು ದೇವರ ವಾಕ್ಯವಿರಬೇಕು ದೇವರ ಪ್ರೀತಿ ಇರಬೇಕು ದೇವರ ವಾಕ್ಯ ದೇವರ ಪ್ರೀತಿ ದೇವರ ಜ್ಞಾನ ಸಂತೋಷ ಇದ್ದರೆ ಅದನ್ನು ನಾವು ಇತರರಿಗೆ ನಾವು ಕೊಟ್ಟು ಇತರರನ್ನು ಸಂತೋಷಪಡಿಸ್ತೇವೆ ನಾವಿರುವಂಥ ಮನೆಯಾಗಲಿ ನಾವಿರುವಂಥ ಗ್ರಾಮವಾಗಲಿ ನಾವಿರುವಂಥ ಪ್ರದೇಶವಾಗಲಿ ಅಲ್ಲಿ ಇತರರಿಗೆ ಕಿಂಚಿತ್ತಾದರೂ ಪ್ರೀತಿ ಕಿಂಚಿತ್ ಒಳೆದು ಕಿಂಚಿತಾದರೂ ಸಮಾಧಾನವನ್ನು ಕೊಡುವಂಥ ಕಾರ್ಯವನ್ನು ನಾವು ಮಾಡ್ತಿರುವಾಗ ನಿಜವಾಗಿ ನಾವು ಉಪವಾಸವನ್ನು ಮಾಡ್ತೇವೆ ಅದರಿಂದ ಪ್ರಯೋಜನವಾಗ್ತದೆ ಪ್ರಿಯರೇ ಪಾಳು ಬಿದ್ದ ಲೋಕ ಇದೆ ಒಳಿತನ್ನು ಕೆಟ್ಟದು ಎಂದು ಬಿಂಬಿಸುವಂಥ ಲೋಕ ಇದೆ ಕತ್ತಲೆಯನ್ನು ಪ್ರಕಾಶವೆಂದು ಬಿಂಬಿಸುವಂಥ ಲೋಕ ಇದೆ ನಮ್ಮನ್ನು ಹಾಳುಗಾಡುವಲು ಬೇರೆ ಬೇರೆ ಥರದ ಪ್ರಲೋಭನೆಗಳು ಅಲ್ಲಲ್ಲಿ ನಾವು ಕಾಣ್ತಾ ಇದ್ದೇವೆ ಜಾಹೀರಾತುಗಳು ಬೇರೆ ಬೇರೆ ಬರ್ತಾ ಇದೆ ಬೇರೆ ಬೇರೆ ಸ್ವರಗಳು ಇವೆ ಬೇರೆ ಬೇರೆ ಬಣ್ಣಗಳು ಬರ್ತಾ ಇವೆ ಬೇರೆ ಬೇರೆ ಜನರು ನಮಗೆ ಕೆಟ್ಟದನ್ನು ಒಳ್ಳೆಯದಾಗಿ ತೋರಿಸುವಂಥ ಸನ್ನಿವೇಶಗಳು ನಿರ್ಮಾಣ ನಿರ್ಮಾಣವಾಗುವಂಥ ಒಂದು ಕಾಲದಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ ಇದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಯಾವುದು ಕೆಡುಕು ಯಾವುದು ಒಳ್ಳೆಯದು ಯಾವುದು ನ್ಯಾಯ ಯಾವುದು ಅನ್ಯಾಯ ಯಾವುದು ತಪ್ಪು ಯಾವುದು ಸರಿ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ಅದಕ್ಕೆ ಸರಿಯಾದ ರೀತಿಯ ಪ್ರಾರ್ಥನೆ ಧ್ಯಾನ ದೇವರ ವಚನ ಧ್ಯಾನ ನಮಗೆ ಅಗತ್ಯ ಇದೆ ಇದನ್ನು ನಾವು ಈ ತಪಸ್ಸು ಕಾಲದಲ್ಲಿ ಹೆಚ್ಚಾಗಿ ಮಾಡಬೇಕು ದೇವರ ವಾಕ್ಯವನ್ನು ಓದಬೇಕು ದೇವರ ವಾಕ್ಯವನ್ನು ಓದಬೇಕು ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು ನಮ್ಮ ಇಚ್ಛೆಗಳನ್ನು ನಿಯಂತ್ರಿಸಬೇಕು ನಮ್ಮ ಪಂಚೇಂದ್ರಿಯನ್ನು ನಾವು ನಿಯಂತ್ರಿಸಬೇಕು ಇತರರೊಡನೆ ಒಳ್ಳೆಯದನ್ನು ಮಾತನಾಡುವಂಥ ಯೋಚಿಸುವಂಥ ಪರಿಪಾಠವನ್ನು ನಾವು ಅನುಸರಿಸಬೇಕು ಆಗ ನಾವು ಈ ತಪಸ್ಸು ಕಾಲದಲ್ಲಿ ಪ್ರಾಯಶ್ಚಿತ ಮಾಡುವುದರಿಂದ ಪ್ರಯೋಜನವಾಗ್ತದೆ ಕೇವಲ ತೋರಿ ತೋರಿಕೆಗಾಗಿ ಇತರರಿಗೆ ತೋರಿಸುವುದಕ್ಕಾಗಿ ನಾವು ಮಾಡಿದರೆ ಏನೂ ಪ್ರಯೋಜನ ಇಲ್ಲ ಎಂಬ ಮಾತನ್ನು ಇನ್ನೊಮ್ಮೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಶಪ್ರವಾದಿಗೆ ಪುಸ್ತಕ ಐವತ್ತೆಂಟನೇ ಅಧ್ಯಾಯ ಆರು ಏಳು ವಾಕ್ಯದಲ್ಲಿ ನಾವು ಓದಿ ಪುನಃ ಓದುತ್ತೇನೆ ಹಸಿದವರಿಗೆ ಅನ್ನ ನೆಲೆಯಿಲ್ಲದವರಿಗೆ ಮನೆ ಬೆತ್ತಲೆಯಾದವರಿಗೆ ಬಟ್ಟೆ ಇದೇ ನನಗೆ ಇಷ್ಟವಾದ ಉಪವಾಸ ಆದ್ದರಿಂದ ಈ ಉಪವಾಸ ಕಾಲದಲ್ಲಿ ನಾವು ಉಪವಾಸ ಮಾಡಿ ಅಥವಾ ತ್ಯಾಗ ಮಾಡಿ ಅದರಿಂದ ಉಳಿದಂಥ ಹಣ ಇದ್ದರೆ ಅದನ್ನು ಮಾರನೇ ದಿವಸ ಉಪವಾಸದ ನಂತರ ಗಟ್ಟಿ ಊಟ ಮಾಡಲಿಕ್ಕೆ ಉಪಯೋಗಿಸೋದಕ್ಕೆ ಬದಲು ಅದನ್ನು ಬಡವರಿಗೆ ಕೊಡಿ ಅದರಿಂದ ಒಳ್ಳೆಯ ಕಾರ್ಯವನ್ನು ಮಾಡಿ ಸಮಾಜದಲ್ಲಿ ಶಾಂತಿಯನ್ನು ಸ್ಥಾಪಿಸಲಿಕ್ಕೆ ಅನುಗುಣವಾದಂಥ ಅನುಕೂಲವಾದಂಥ ಕಾರ್ಯಗಳನ್ನು ಮಾಡಿ ಹಾಗಿರುವಾಗ ನಮ್ಮ ಉಪವಾಸದಿಂದ ತಪಸ್ಸಿನಿಂದ ನಮಗೆ ಪ್ರಯೋಜನವಾಗ್ತದೆ ದೇವರು ಅದನ್ನು ಮೆಚ್ಚುತ್ತಾರೆ ಎಂಬ ವಿಚಾರವನ್ನು ಹೇಳಬೇಕು ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮ್ಮ ಜೀವನದಲ್ಲಿ ಶುದ್ಧಿ ಆಗಲಿಕ್ಕಾಗಿ ನಮ್ಮ ಪಾಪಕ್ಕೆ ಪರಿಹಾರವಾಗಲಿಕ್ಕಾಗಿ ಅತಿ ಪರಿಣಾಮಕಾರಿಯಾದ ಇನ್ನೊಂದು ಕೃತ್ಯ ಅಂತ ಹೇಳಿದರೆ ಯೇಸುಸ್ವಾಮಿಯವರ ಪಾಡು ಪೀಡಗಳ ಧ್ಯಾನ ಯೇಸು ಯೇಸುಸ್ವಾಮಿಯವರು ಸಾಕ್ಷಾತ್ ದೇವರ ಪುತ್ರರು ಪ್ರೀತಿ ಸ್ವರೂಪಿ ನನ್ಮೆಯ ಪ್ರತಿರೂಪವಾದಂಥ ಯೇಸುಸ್ವಾಮಿ ಅವರು ಸಹಿಸಿದ ಯಾತನೆಗಳನ್ನು ನಮ್ಮ ಮೇಲಿರುವ ಪ್ರೀತಿಯಿಂದ ಅವರು ಸಹಿಸಿದ ಯಾತನೆಗಳನ್ನು ಧ್ಯಾನ ಮಾಡುವಾಗ ನಾವು ಕೆಡುಕಿನಿಂದ ದೂರ ಸರಿಯುತ್ತೇವೆ ಹೊಲಸು ಕಾರ್ಯಗಳಿಂದ ಕೆಟ್ಟ ಕಾರ್ಯಗಳಿಂದ ನಾವು ದೂರವಾಗುತ್ತೇವೆ ನಮಗಾಗಿ ಪ್ರಾಣ ತತ್ತಂಥ ಯೇಸುವನ್ನು ನೆನೆಸೋಣ ಅವರ ಶಿಲುಬೆಯ ಮರಣವನ್ನು ನಾವು ಜನಿಸ್ ನಾವು ನಾವು ಧ್ಯಾನಿಸೋಣ ಅವರು ಸಹಿಸಿದಂಥ ಕಷ್ಟಗಳೇನಿದೆ ಅದನ್ನು ನಾವು ಧ್ಯಾನಿಸುವಾಗ ಅವರಿಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಇತ್ತು ಅದು ನಾವೆಲ್ಲರೂ ಒಳ್ಳೆಯವರಾಗಬೇಕು ನಾವೆಲ್ಲರೂ ಸ್ವರ್ಗಕ್ಕೆ ಹೋಗಬೇಕು ಎಂಬ ಒಂದೇ ಒಂದು ಧ್ಯೇಯದಿಂದ ಇಚ್ಛೆಯಿಂದ ಅದನ್ನು ಮಾಡಿದ್ದಾರೆ ಈ ಧ್ಯಾನದ ಮೂಲಕವೂ ನಾವು ನಿಜವಾಗಿ ಪಾವನೆಗೊಳ್ಳುತ್ತೇವೆ ಅಥವಾ ಪರಿಶುದ್ಧರಾಗುತ್ತೇವೆ ಮಾತನ್ನು ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ತಪಸ್ಸು ಕಾಲದಲ್ಲಿ ದೇವರ ವಾಕ್ಯವನ್ನು ಓದಿ ಹೆಚ್ಚಾಗಿ ಪ್ರಾರ್ಥನೆಯನ್ನು ಮಾಡಿ ತ್ಯಾಗದ ಕೃತ್ಯಗಳನ್ನು ಮಾಡಿ ಇತರರಿಗೆ ಉಪಕಾರವನ್ನು ಮಾಡಿ ಒಳ್ಳೆಯವರಾಗಿ ಬೆಳೆದು ಬಂದು ಈ ತಪಸ್ಸು ಕಾಲ ಮುಗಿಯುವಾಗ ಹೊಸ ಸೃಷ್ಟಿಯಾಗಿ ರೂಪಾಂತರಗಳು ಸಾಧ್ಯವಾಗಲಿ ಎಂದು ನಾನು ಆಶಿಸ್ತೇನೆ ನಿಮಗಾಗಿ ಪ್ರಾರ್ಥಿಸ್ತೇನೆ ಆಮೆ